विविध बेडिकेगळ ईडेरिकेगे अंगनवाडि कार्यकर्तियर पट्टु हिडिदिरुवंतद्दु विधानसौधद मुत्तिगेगे अंगनवाडि कार्यकर्तरु यत्नवन्न नडेसुत्तिद्दारे ಒಂದಷ್ಟು ಬೇಡಿಕೆಯನ್ನು ಇಟ್ಕೊಂಡು ಬೇಡಿಕೆ ಈಡೇರಿಸಲೇಬೇಕು ಅಂತ ರಾಜ್ಯ ಸರ್ಕಾರದ ಮುಂದೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ವಿಧಾನಸೌಧದ ಮುತ್ತಿಗೆಗೆ ಯತ್ನವನ್ನ ಮಾಡಿರುವಂತದ್ದು ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಎಂದಿದ್ದ ಕಾರ್ಯಕರ್ತೆಯರು ವಶಕ್ಕೆ ಪಡೆದ ಕಾರ್ಯಕರ್ತರು ಬಿಎಂಟಿಸಿ ಬಸ್ಗಳಲ್ಲಿ ಶಿಫ್ಟ್ ಮಾಡಲಾಗಿದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ನಡೆಸಿರುವಂತದ್ದು ಅಂಗನವಾಡಿ ಕಾರ್ಯಕರ್ತೆಯರು ಈಗಾಗಲೇ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಬಿಎಂಟಿಸಿ ಬಸ್ಗಳಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಒಂದಷ್ಟು ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು ಇದನ್ನ ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ನಿರಂತರವಾಗಿ 3 ದಿನಗಳಿಂದ ಸೋ ಇದಕ್ಕೆ ರಾಜ್ಯ ಸರ್ಕಾರ ಮಣಿತಾ ಇಲ್ಲ ಅವರ ಒಂದು ಬೇಡಿಕೆ ಏನು ಅದನ್ನ ಆ ಒಂದು ಈಡೇರಿಸಬೇಕು ಅನ್ನೋ ಆಗ್ರಹ ಅದನ್ನ ಕೇಳಿಸ್ಕೊತಾ ಇಲ್ಲ ರಾಜ್ಯ ಸರ್ಕಾರ ಹೀಗಾಗಿ ವಿಧಾನಸೌಧದ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೊನೆಗೂ ಆ ರೀತಿಯಾಗಿ ಮಾಡೋದಕ್ಕೆ ಹೊರಟಾಗ ಪೊಲೀಸರು ಅವರನ್ನು ತಡೆದು ಈಗ ವಶಕ್ಕೆ ಪಡೆದಿರುವಂಥದ್ದು ಅವರೆಲ್ಲರನ್ನೂ ಕೂಡ ವಿಧಾನಸೌಧದಿಂದ ಬಿಎಂಟಿಸಿ ಬಸ್ಗಳಿಂದ ಶಿಫ್ಟ್ ಮಾಡಲಾಗ್ತಾ ಇದೆ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನು ಈಗಾಗಲೇ ಒಂದಷ್ಟು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನು ಇಟ್ಟು ಡೆಡ್ಲೈನ್ ಅನ್ನು ಕೊಟ್ಟಿದ್ರು ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳಿಗೆ ಅಸ್ತು ಅನ್ನತ್ತ ರಾಜ್ಯ ಸರ್ಕಾರ ಕಾದು ನೋಡಬೇಕಿದೆ ಯಾಕಂದ್ರೆ ಗಂಭೀರವಾದ ಹೋರಾಟ ಈ ಹಿಂದೆಯೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದರು ಈಗ ಅದಕ್ಕೆ ಅಸ್ತು ಅಂದಿಲ್ಲ ರಾಜ್ಯ ಸರ್ಕಾರ ಅಂತ ಮತ್ತೆ ಹೋರಾಟ ಕಿಳಿದಿರುವಂಥದ್ದು ಹಾಗಾದರೆ ಅಮ್ಮಂದಿರ ಬೇಡಿಕೆಗಳು ಏನು ಅಂತ ಗಮನಿಸೋದಾದರೆ ರಾಜ್ಯದಲ್ಲಿ ಎನ್ಪಿಎಸ್ ಜಾರಿಯಾದರೆ ಶಾಲಾ ಶಿಕ್ಷಕರ ಸ್ಥಾನಮಾನ ನಮಗೂ ನೀಡಬೇಕು ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸೇವೆ ಕಾಯಂ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಆಗಿರಬಹುದು ನಮ್ಮನ್ನು ಕೂಡ ಶಾಲಾ ಶಿಕ್ಷಕರಿಗೆ ಸ್ಥಾನಮಾನ ನೀಡಬೇಕು ಅವರ ಈಕ್ವಲ್ ಅನ್ನೋ ನಿಟ್ಟಿನಲ್ಲಿ 31,000 ವೇತನ ನೀಡಿ ಶಾಲಾ ಶಿಕ್ಷಕರ ಸ್ಥಾನಮಾನವನ್ನು ನಮಗೂ ನೀಡಿ ಮಿನಿ ಅಂಗನವಾಡಿ ಕೇಂದ್ರಗಳನ್ನು ತಕ್ಷಣ ಮೇಲ್ದರ್ಜೆಗೆ ಏರಿಸಬೇಕು ನಿವೃತ್ತಿಯಾದವರಿಗೆ ಗ್ರಾಚ್ಯುಟಿ ಹಣವನ್ನು ನೀಡಬೇಕು ಪೆನ್ಷನ್ ಜಾರಿ ಮಾಡಬೇಕು ಅನ್ನೋ ವಿಚಾರ ಜೊತೆಗೆ ತೀವ್ರ ಅನಾರೋಗ್ಯಕ್ಕೀಡಾದರೆ ಕಾರ್ಯಕರ್ತರಿಗೆ ಸಂಬಳ ಸಹಿತ ರಜೆಯನ್ನು ನೀಡಬೇಕು ಇಷ್ಟು ಕೂಡ ಈಗ ಅಮ್ಮಂದಿರ ಬೇಡಿಕೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಯಾಗಿದೆ ರಾಜ್ಯ ಸರ್ಕಾರದ ಮುಂದೆ ಇಷ್ಟಕ್ಕೂ ರಾಜ್ಯ ಸರ್ಕಾರ ಅಸ್ತು ಅನ್ನುತ್ತಾ ಅಥವಾ ಇಷ್ಟರಲ್ಲಿ ಯಾವುದಾದ್ರೂ ಒಂದಷ್ಟು ಪಾಯಿಂಟ್ಸ್ಗೆ ಅಸ್ತು ಅನ್ನುತ್ತಾ ಕಾದು ನೋಡಬೇಕಿದೆ ಅಥವಾ ಅದಕ್ಕೆ ರಾಜ್ಯ ಸರ್ಕಾರ ಯಾವುದಾದ್ರೂ ಒಂದೆರಡು ಪಾಯಿಂಟ್ ಒಪ್ಕೊಂಡ್ರೆ ಅದಕ್ಕೆ ಒಪ್ಪಿಗೆ ಕಾರ್ಯಕರ್ತರು ಸೂಚಿಸ್ತಾರಾ ಇದೆಲ್ಲದನ್ನು ನೋಡಬೇಕಾಗತ್ತೆ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ದೂರವಾಣಿ ಸಂಪರ್ಕದಲ್ಲಿ ನೀಡುತ್ತಾರೆ ಸ್ವಾತಿ ನಾವು ನೋಡ್ತಿದ್ದೀವಿ ಈಗ ಅಂಗನವಾಡಿ ಕಾರ್ಯಕರ್ತರು ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ಮುಂದೆ ಈಗ ಹೋರಾಟ ಕಿಳಿದಿರುವಂಥದ್ದು ರಾಜ್ಯ ಸರ್ಕಾರ ಇದೆಲ್ಲದಕ್ಕೂ ಅಸ್ತು ಅನ್ನತ್ತ ಅನ್ನೋದು ಸದ್ಯದ ಒಂದು ಪ್ರಶ್ನೆ ಇರುವಂಥದ್ದು ಸೊ ಏನೆಲ್ಲ ಅಪ್ಡೇಟ್ ಸಿಗತ್ತೆ ಈ ಸ್ಟೋರಿಗೆ
ವಿದ್ಯಾ ಅಂಗನವಾಡಿ ಕಾರ್ಯಕರ್ತೆಯರು ಕಳೆದ 3 ದಿನದಿಂದ ಕೂಡ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಸೋ ಅವರ ಬೇಡಿಕೆ ಇದ್ದಿದ್ದು ಅಟ್ ಲೀಸ್ಟ್ ನಮಗೆ ಸ್ಯಾಲರಿ ಅನ್ನು ಹೈಕ್ ಮಾಡಿ ಜೊತೆಗೆ ನಮ್ಮ ಕೆಲಸವನ್ನ ಕಾಯಂ ಮಾಡಿ ಅಂತ ಹೇಳಿ ಆದ್ರೆ ಇಲಾಖೆಯ ಡೈರೆಕ್ಟರ್ ಸ್ಥಳಕ್ಕೆ ಬಂದ್ರು ಬಂದು ಮನವಿ ಪತ್ರವನ್ನ ಸ್ವೀಕಾರ ಮಾಡಿ ಸರ್ಕಾರದ ಜೊತೆ ಮಾತನಾಡ್ತೀವಿ ಅಂತ ಹೇಳಿ ವಾಪಸ್ ಹೋದ್ರು ನಂತರ ಚಳಿ ಇದ್ರೂ ಕೂಡ ಲಾಸ್ಟ್ 3 ಡೇಸ್ ಇಂದ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯದಲ್ಲಿ ಏರುಪೇರು ಆಯ್ತು ಆದರೂ ಕೂಡ ಯಾರೊಬ್ಬ ಅಧಿಕಾರಿಗಳು ಕೂಡ ಬರಲಿಲ್ಲ ಅವರನ್ನ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡಲಿಲ್ಲ ಸೋ ಈಗ 2 ಗಂಟೆಗೆ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಸಿಎಂ ಅವರ ಮನೆಗೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಸೋ ಈ ಪ್ಲಾನ್ ಅನ್ನ ಒಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಅವರನ್ನ ಸದ್ಯ ಮುತ್ತಿಗೆಗೆ ಹೋಗುವ ಸಂದರ್ಭದಲ್ಲೇ ಬಿಎಂಟಿಸಿ ಬಸ್ಗಳ ಮೂಲಕ ಅವರನ್ನ ಬಂಧಿಸಲಾಗಿದೆ ಸೋ ಈಗಾಗಲೇ ಅವರು ಸದ್ಯ ಕೇಳ್ತಾ ಇರುವಂತ ಪ್ರತಿ ಬೇಡಿಕೆಗಳು ಏನಿದೆ ಲಾಸ್ಟ್ 10 ವರ್ಷದಿಂದ ಕೇಳ್ತಾ ಇರೋದು ಕೆಲಸವನ್ನ ಕಾಯಂ ಮಾಡಿ ಅಂತ ಹೇಳಿ ಸೋ ಸರ್ಕಾರ ಸದ್ಯ ಇನ್ನೂ ಕೂಡ ಕಿವಿ ಕೊಡ್ತಾ ಇಲ್ಲ ಸೋ ಮುಂದೆ ನಾವು ಇವತ್ತು ನಮ್ಮನ್ನ ಬಂಧನ ಮಾಡಿರಬಹುದು ಆದ್ರೆ ನೆಕ್ಸ್ಟ್ ಮತ್ತೆ ನಾವು ಫ್ರೀಡಂ ಪಾರ್ಕಿಗೆ ಬಂದು ಪ್ರತಿಭಟನೆ ಮಾಡ್ತೀವಿ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೋ ಸರ್ಕಾರ ಮುಂದೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು ಅವರು ಕೇಳಿ ತಂದೆ ಅಟ್ ಲೀಸ್ಟ್ ನಮ್ಮನ್ನ ಸಿಎಂ ಹತ್ರ ಕರ್ಕೊಂಡು ಹೋಗಿ ಬಿಡಿ ನಾವು ಅವರ ಹತ್ರ ಮಾತನಾಡ್ತೀವಿ ಅಂತ ಹೇಳಿ ಸೋ ಅದಕ್ಕೂ ಕೂಡ ಆಸ್ಪದವನ್ನ ಕೊಟ್ಟಿಲ್ಲ ಸೋ ಹೀಗಾಗಿ ಮಹಿಳೆಯರಿಗೆ ಒಂದಷ್ಟು ಆಕ್ರೋಶ ಇದೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜಿಲ್ಲೆಗಳಿಂದ ಬಂದಿದ್ರು ಸೋ ಅವರೆಲ್ಲರೂ ಕೂಡ ಈಗ ಸದ್ಯ ಪೊಲೀಸರ ವಶದಲ್ಲಿ ಇರುವಂತದ್ದು ವಿದ್ಯಾ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ